नमस्कार ಸ್ನೇಹಿತರೆ ಎಲ್ಲರಿಗೂ KPSC ಟ್ಯೂಟರ್ YouTube ಚಾನೆಲ್ ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಮೇ ತಿಂಗಳ 3ನೇ ವಾರದ ಒಂದು ಸಾಲಿನ ಪ್ರಮುಖ ವಿದ್ಯಮಾನಗಳನ್ನು ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತೀನಿ ಡೈಲಿ ಒನ್ ಲೈನರ್ಸ್ ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ವೇಳೆ KPSC ಟ್ಯೂಟರ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ @KPSC ಟ್ಯೂಟರ್ ಅಂತ ಒಂದು ಟೆಲಿಗ್ರಾಮ್ ಚಾನೆಲ್ ಇದೆ ಇದನ್ನು ಸಹಿತ ನೀವು ಜಾಯಿನ್ ಮಾಡಿ ಜಾಯಿನ್ ಆಗಿ ಇಲ್ಲಿ ನಿಮಗೆ PDF ಗಳನ್ನು ನಾನು ಕೊಡ್ತಾ ಇರ್ತೀನಿ ರೈಟ್ ಸೋ ಇವತ್ತಿನ ಡಿಸ್ಕಷನ್ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಸ್ಟಾರ್ಟ್ ಮೊದಲನೆಯದಾಗಿ ರೀಸೆಂಟ್ ಆಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನು ಉದ್ದೇಶಿಸಿ ಮಾತಾಡಿದರು ಅದರಲ್ಲಿ ವೋಕಲ್ ಫಾರ್ ಲೋಕಲ್ ಬಗ್ಗೆ ಹೇಳಿದರು ಅನೌನ್ಸ್ಮೆಂಟ್ ಅನ್ನು ಮಾಡಿದರು ವೋಕಲ್ ಫಾರ್ ಲೋಕಲ್ ಅಂದ್ರೆ ಸ್ಥಳೀಯ ವಸ್ತುಗಳನ್ನು ನಾವು ಇಲ್ಲೇ ಪ್ರೊಡ್ಯೂಸ್ ಮಾಡಿ ಅವುಗಳ ಬಗ್ಗೆ ಪ್ರಮೋಟ್ ಮಾಡಬೇಕು ಅವುಗಳ ಬಗ್ಗೆ ಹೆಮ್ಮೆಯಿಂದ ನಾವು ಹೇಳ್ಕೋಬೇಕಂತ ಈ ಒಂದು ಸ್ಪೀಚಲ್ಲಿ ಅವರು ಹೇಳಿದರು ಅದನ್ನು ವೋಕಲ್ ಫಾರ್ ಲೋಕಲ್ ಅಂತ ಹೇಳ್ತಾರೆ ಪ್ರತಿ ವರ್ಷ 17 ಮೇರಂದು ವರ್ಲ್ಡ್ ಟೆಲಿಕಮ್ಯುನಿಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್ ಸೊಸೈಟಿ ಡೇ ಅನ್ನು ಆಚರಣೆ ಮಾಡ್ತೀವಿ ಇದರ ಥೀಮ್ ಕನೆಕ್ಟ್ 2030 ICTs ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ನೆಕ್ಸ್ಟು ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ರೀಸೆಂಟಾಗಿ ದೇಶದ ಜನತೆಗೆ ಒಂದು ವಾರ್ನಿಂಗ್ ಅನ್ನು ಕೊಟ್ಟಿದೆ ವಾರ್ನಿಂಗ್ ಯಾವ್ದು ಬಗ್ಗೆ ಅಂದರೆ ಒಂದು ನ್ಯೂ ಮಲೇರಿಯಾ ಕಂಡುಬಂದಿದೆ ಅದರ ಹೆಸರು ಇವನ್ ಬೋಟ್ ಇದರ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದೆ US ಸೆನೆಟ್ ರೀಸೆಂಟಾಗಿ ಒಂದು ಆ್ಯಕ್ಟನ್ನು ಪಾಸ್ ಮಾಡಿದೆ ಈ ಆ್ಯಕ್ಟ್ ಮುಖಾಂತರ ಒಂದು ಡೈರೆಕ್ಷನ್ ಅನ್ನು ಕೊಟ್ಟಿದೆ ಡೈರೆಕ್ಷನ್ ಏನಂದರೆ ಸೆಕ್ರೆಟರಿ ಆಫ್ ಸ್ಟೇಟ್ಗಳಿಗೆ ಸ್ಟೇಟ್ಗಳು ತೈವಾನ್ ದೇಶ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನಲ್ಲಿ ಅಬ್ಸರ್ವರ್ ಆಗಬೇಕಂತ ಒಂದು ಸ್ಟ್ರಾಟಜಿ ಮಾಡಿ ಅಂತ ಹೇಳಿದೆ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರಿ ಕಮಿಷನ್ ಈ ಆಯೋಗ ವೋಕಲ್ ಫಾರ್ ಲೋಕಲ್ ಪ್ರಮೋಟ್ ಮಾಡೋಕ್ಕೋಸ್ಕರ ಮುಂದೆ ಬಂದಿದೆ ಕಾನ್ಸೆಪ್ಟ್ ಆಫ್ ಅಲ್ಟ್ರಾ ಮೆಗಾ ಸೋಲಾರ್ ಪಾರ್ಕ್ ಇದನ್ನು ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವಲ್ ಎನರ್ಜಿ ಇದರ ಮುಖಾಂತರ ಭಾರತ ದೇಶ ಫ್ರೇಮ್ ಮಾಡ್ತಾ ಇದೆ ಐಟಿ ಧನ್ಬಾದ್ ಮತ್ತು CSIR ಇದರ ಸೈಂಟಿಸ್ಟ್ಗಳು ಒಂದು ಟೀಮನ್ನು ಮಾಡಿ ಅವರು ಪರ್ಕಿನ್ಸನ್ ಡಿಸೀಸ್ಗೆ ಒಂದು ಸೊಲ್ಯೂಷನ್ ಅಂದರೆ ಮೇಜರ್ ಕಾಸಸ್ ಏನಿದೆ ಅದರ ಬಗ್ಗೆ ಕಂಡಿಡಾಕ್ಸ್ ಅವರು ಸ್ಟಾರ್ಟ್ ಮಾಡಿದ್ದಾರೆ ನೆಕ್ಸ್ಟು ನಮ್ಮ ಭಾರತ ದೇಶ 2025 ಏನು ಗ್ಲೋಬಲ್ ನ್ಯೂಟ್ರಿಷನ್ ಟಾರ್ಗೆಟ್ಸ್ ಏನು ಮಾಡಬೇಕಾಗಿತ್ತು ಆ ಟಾರ್ಗೆಟ್ಸ್ ಅಚೀವ್ ಮಾಡೋದರಲ್ಲಿ ಫೇಲ್ ಆಗಿದೆ ಅಂತ ಹೇಳಲಾಗಿದೆ ಅಂದರೆ ಟೋಟಲ್ ಆಗಿ 88 ದೇಶಗಳು ಈ ಗ್ಲೋಬಲ್ ನ್ಯೂಟ್ರಿಷನ್ ಟಾರ್ಗೆಟ್ಸ್ ಏನು ಅಚೀವ್ ಮಾಡಬೇಕಾಗಿತ್ತು 2025 ಅದು ಅದನ್ನು ಆ ದೇಶಗಳು ಫೇಲ್ ಆಗಿದೆ ಅಂತ ಹೇಳಿದಾಗ ಅದರಲ್ಲಿ ಭಾರತ ಸಹಿತ ಹೊಂದಿದೆ ಭಾರತ ದೇಶ ರೀಸೆಂಟ್ ಆಗಿ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ನಲ್ಲಿ 74ನೇ ಸ್ಥಾನವನ್ನು ಪಡೆದುಕೊಂಡಿದೆ ಈ ಒಂದು ಇಂಡೆಕ್ಸನ್ನು ವರ್ಲ್ಡ್ ಎಕನಾಮಿಕ್ ಫೋರಮ್ ಅವರು ರಿಲೀಸ್ ಮಾಡಿದ್ದಾರೆ ಫಾರೆಸ್ಟ್ ಅಡ್ವೈಸರಿ ಕಮಿಟಿ ಇದು ಒಂದು ಪರಿಸರ ಸಚಿವಾಲಯದ ಅಪೆಕ್ಸ್ ಬಾಡಿ ಈ ಬಾಡಿ ರೀಸೆಂಟ್ ಆಗಿ ಅರುಣಾಚಲ್ ಪ್ರದೇಶದಲ್ಲಿರುವ ಇಟಾಲಿಯನ್ ಹೈಡ್ರೋ ಪವರ್ ಪ್ರಾಜೆಕ್ಟ್ ಇದೊಂದು ಕಾಂಟ್ರವರ್ಷಿಯಲ್ ಅಂದರೆ ವಿವಾದಾತ್ಮಕ ಒಂದು ಪ್ರಾಜೆಕ್ಟ್ 6 ವರ್ಷಗಳಿಂದ ಡಿಲೇ ಆಗ್ತಾ ಇದೆ ಈ ಕಾಂಟ್ರವರ್ಷಿಯಲ್ ಪ್ರಾಜೆಕ್ಟ್ ಬಗ್ಗೆ ಡಿಸಿಷನ್ನ ಕೊಡೋದು ಮುಂದೂಡಲಾಗಿದೆ ಈ ಒಂದು ಕಮಿಟಿ ಇಂಡಿಯನ್ ಆರ್ಮಿಯಲ್ಲಿ ಕಾಮನ್ ಸಿಟಿಸನ್ಸ್ಗೆ ಜಾಯಿನ್ ಆಗೋಸ್ಕರ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಆ ಅವಕಾಶ ಟೂರ್ ಆಫ್ ಡ್ಯೂಟಿ ಒಂದು ಸ್ಕೀಮ್ ಅಂದರೆ ಅಥವಾ 3 ಇಯರ್ಸ್ ಶಾರ್ಟ್ ಸರ್ವಿಸ್ ಸ್ಕೀಮ್ ಮುಖಾಂತರ ಕೊಟ್ಟಿದ್ದಾರೆ ದೇಶದ ನಾಗರಿಕರು ಈ ಸ್ಕೀಮ್ ಅಡಿಯಲ್ಲಿ 3 ವರ್ಷಗಳ ಅವಧಿಗೆ ಅವರು ದೇಶ ಸೇವೆಯನ್ನು ಮಾಡಬಹುದು ಪ್ರಾಜೆಕ್ಟ್ 39A ಇದನ್ನು ನ್ಯಾಷನಲ್ ಲಾ ಯೂನಿವರ್ಸಿಟಿ ದಿಲ್ಲಿ ಇದರ ಒಂದು ಟೀಮು ಕಂಡಕ್ಟ್ ಮಾಡ್ತಾ ಇದೆ ಭಾರತ ದೇಶ ರೀಸೆಂಟ್ ಆಗಿ 32ನೇ ಕಾಮನ್ವೆಲ್ತ್ ಹೆಲ್ತ್ ಮಿನಿಸ್ಟರ್ಸ್ ಮೀಟಿಂಗ್ ಅನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಟೆಂಡ್ ಮಾಡಿದೆ ಈ ಮೀಟಿಂಗ್ನ ಥೀಮ್ ಏನಿತ್ತಂದರೆ ಡೆಲಿವರಿಂಗ್ ಎ ಕೋಆರ್ಡಿನೇಟೆಡ್ ಕಾಮನ್ವೆಲ್ತ್ COVID-19 ರೆಸ್ಪಾನ್ಸ್ ರೀಸೆಂಟಾಗಿ ನಿರ್ಮಲಾ ಸೀತಾರಾಮನ್ ಇವರು ಫೈನಾನ್ಸ್ ಮಿನಿಸ್ಟರ್ ಇವರು 20 ಲಕ್ಷ ಕೋಟಿ ಎಕನಾಮಿಕ್ ಪ್ಯಾಕೇಜನ್ನು ಆತ್ಮರ್ ನಿರ್ಭಯ ಭಾರತ್ ಅಭಿಯಾನ ಅಡಿಯಲ್ಲಿ ಘೋಷಣೆ ಮಾಡಿದ್ದಾರೆ ನೆಕ್ಸ್ಟು ನೋಡಿ COVID-19 ಇನ್ಫೆಕ್ಷನ್ ಜಾಸ್ತಿ ಪುರುಷರಲ್ಲಿ ಕಂಡುಬರುತ್ತೆ ಕಂಪೇರಿಟಿವ್ಲಿ ಮಹಿಳೆಯರಲ್ಲಿ ಅಂತ ಹೇಳಿದೆ ಒಂದು ಸ್ಟಡಿ ಯಾಕಂದರೆ ಪುರುಷರಲ್ಲಿ ಆಂಜಿಯೋಟೆನ್ಸನ್ ಕನ್ವರ್ಟಿಂಗ್ ಎಂಜಿಮ್ ಅಂದರೆ ACE2 ಎಂಜಿಮ್ ಅದರ ಕಾನ್ಸಂಟ್ರೇಷನ್ ಜಾಸ್ತಿ ಪುರುಷರಲ್ಲಿರುತ್ತೆ ಕಂಪೇರ್ ಟು ಮಹಿಳೆಯರಿಗೆ ಹಾಗಾಗಿ COVID-19 ಇನ್ಫೆಕ್ಷನ್ ಜಾಸ್ತಿ ಪುರುಷರಲ್ಲಿ ಬರುತ್ತಂತ ಒಂದು ಸ್ಟಡಿಯನ್ನು ಹೇಳಿದೆ ಕೇರಳ ಗಡಿಯಲ್ಲಿ ಕಾಸರಗೋಡು ಜಿಲ್ಲೆ ಇದೆ ಈ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕು ವ್ಯಾಪ್ತಿ ಪ್ರದೇಶ ಇವಾಗ ಕನ್ನಡ ಭಾಷೆಯ ಅಲ್ಪಸಂಖ್ಯಾತ ಪ್ರದೇಶ ಅಂತ ಕೇರಳ ಸರ್ಕಾರ ಘೋಷಣೆಯನ್ನು ಮಾಡಿದೆ ನೋಡಿ ಕೊರೋನಾ ವೈರಸ್ನಿಂದ ಏನು ಆರ್ಥಿಕ ಬಿಕ್ಕಟ್ಟಾಗಿದೆ ಅದನ್ನು ಸರಿಪಡಿಸೋಕ್ಕೋಸ್ಕರ ಮೋದಿ ಸರ್ಕಾರ RRR ಯೋಜನೆಯನ್ನು ಘೋಷಿಸಿದೆ RRR ಅಂದರೆ ರಿಲೀಫ್ ರಿಕವರಿ ರಿಫಾರ್ಮ್ಸ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಇವರು ಗ್ಲೋಬಲ್ ಫಾರೆಸ್ಟ್ ರಿಸೋರ್ಸ್ ಅಸೆಸ್ಮೆಂಟ್ ರಿಪೋರ್ಟ್ 2020 ರಿಲೀಸ್ ಮಾಡಿದ್ದಾರೆ
ಈ ರಿಪೋರ್ಟಲ್ಲಿ ಏನು ಹೇಳಲಾಗಿದೆ ಅಂದರೆ ಫಾರೆಸ್ಟಲ್ಲಿ ಎಷ್ಟು ರಿಸೋರ್ಸ್ ಇದೆ, ಸಂಪತ್ತಿದೆ, ಲೈಕ್ ಎಷ್ಟು ಪ್ಲ್ಯಾಂಟ್ಸ್ ಇದ್ದಾವೆ, ಎಷ್ಟು ಗಿಡಗಳಿದ್ದಾವೆ, ಎಷ್ಟು ಮರಗಳಿದ್ದಾವೆ, ಎಷ್ಟು ಪ್ರಾಣಿಗಳಿದ್ದಾವೆ. ಸೊ ಇದರ ಬಗ್ಗೆ ಈ ಒಂದು ರಿಪೋರ್ಟ್ ಹೇಳುತ್ತೆ. ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರ ಮತ್ತು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಇವರು ಪ್ರತಿ ವರ್ಷ ಕಡೆಮಗೊಂಡ್ಲು ಕಾವ್ಯ ಪ್ರಶಸ್ತಿಯನ್ನು ಕೊಡ್ತಾರೆ. ಈ ವರ್ಷ ಈ ಪ್ರಶಸ್ತಿ ಲಭಿಸಿದ್ದು ಬರಗಾರ್ತಿಯದ ಅಕ್ಷತಾ ಕೃಷ್ಣಮೂರ್ತಿ. ಇವರು ನಾನು ದೀಪ ಹಚ್ಚಬೇಕೆಂದಿದೆ ಎಂಬ ಒಂದು ಕವನ ಸಂಕಲನವನ್ನು ಬರೆದಿದ್ದಾರೆ. ಈ ಕವನ ಸಂಕಲನ ಇನ್ನೂ ಅಪ್ರಕಟಿತ, ಅಂದರೆ ಇನ್ನೂ ರಿಲೀಸ್ ಆಗಿಲ್ಲ ಇದು. ಸೊ ಆ ಒಂದು ಸಂಕಲನಕ್ಕೆ ಈ ಪ್ರಶಸ್ತಿಯನ್ನು ಅವರಿಗೆ ದೊರೆತಿದೆ. ನೆಕ್ಸ್ಟು ಟ್ರಾನ್ಸ್ಪರೆನ್ಸಿ ರಿಪೋರ್ಟ್, ಇದನ್ನು ಫೇಸ್ಬುಕ್ ಅವರು ರಿಲೀಸ್ ಮಾಡಿದ್ದಾರೆ. ಈ ರಿಪೋರ್ಟ್ ಪ್ರಕಾರ ಎಷ್ಟು ಜನ, ಅಂದರೆ ಯಾವ ದೇಶ ಎಷ್ಟು ಜನಗಳ ಒಂದು ಫೇಸ್ಬುಕ್ ಅಕೌಂಟ್ಗಳ ಡೇಟಾನ ಕೇಳಿದೆ, ರಿಕ್ವೆಸ್ಟನ್ನು ಮಾಡಿದೆ, ಅದರ ಬಗ್ಗೆ ಹೇಳುತ್ತೆ. ಸೊ ಇದರಲ್ಲಿ ಅತಿ ಹೆಚ್ಚು ಡೇಟಾ ರಿಕ್ವೆಸ್ಟ್ ಮಾಡಿದ್ದು ಫೇಸ್ಬುಕ್ಗೆ ಅಂದರೆ ಅದು USA, ನೆಕ್ಸ್ಟು ಇಂಡಿಯಾ. ವಿಶ್ವಸಂಸ್ಥೆ ರೀಸೆಂಟಾಗಿ ವರ್ಲ್ಡ್ ಎಕಾನಾಮಿಕ್ ಸಿಚುವೇಶನ್ ಆ್ಯಂಡ್ ಪ್ರಾಸ್ಪೆಕ್ಟ್ ರಿಪೋರ್ಟ್ 2020 ರಿಲೀಸ್ ಮಾಡಿದೆ. ನೆಕ್ಸ್ಟು ಯೂನಿಯನ್ ಮಿನಿಸ್ಟರ್ ಶ್ರೀ ಪಿಯೂಷ್ ಗೋಯಲ್ ಇವರು ಸೆಕೆಂಡ್ G20 ವರ್ಚುವಲ್ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಮಿನಿಸ್ಟರ್ ಮೀಟಿಂಗನ್ನು ಅಟೆಂಡ್ ಮಾಡಿದ್ದಾರೆ. ಭಾರತ ದೇಶವನ್ನು ರಿಪ್ರೆಸೆಂಟ್ ಮಾಡಿದ್ದಾರೆ ಇದರಲ್ಲಿ. ಈ ವಿಡಿಯೋ ಕಾನ್ಫರೆನ್ಸನ್ನು ಹೋಸ್ಟ್ ಮಾಡಿದವರು ಯಾರಂದರೆ ಸೌದಿ ಅರೇಬಿಯಾದವರು. ಸೌದಿ ಅರೇಬಿಯಾ ಇವಾಗ ಪ್ರಸ್ತುತವಾಗಿ G20 ಗ್ರೂಪಿಂಗ್ನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದೆ. ಸೊ ಆ ಒಂದು ಸೌದಿ ಅರೇಬಿಯಾ ಈ ವಿಡಿಯೋ ಕಾನ್ಫರೆನ್ಸನ್ನು ಹೋಸ್ಟ್ ಮಾಡಿತ್ತು. ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಇದರ ರಿಪೋರ್ಟ್ ಪ್ರಕಾರ COVID-19 ಬಿಕ್ಕಟ್ಟಿನಿಂದಾಗಿ 20-39 ವಯಸ್ಸಿನ 6 ಕೋಟಿ ಜನ ಉದ್ಯೋಗವನ್ನು ಕಳೆದುಕೊಂಡಿದ್ದಾರೆ. ಡಿಜಿಟಲ್ ಮಾಧ್ಯಮದ ಮೂಲಕ ಶಿಕ್ಷಣವನ್ನು ಕೊಡಬೇಕು, ಆ ಶಿಕ್ಷಣವನ್ನು ಕೊಡೋಕ್ಕೋಸ್ಕರ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಇ ವಿದ್ಯಾ ಸ್ಕೀಮನ್ನು ಲಾಂಚ್ ಮಾಡಿದೆ, ಒಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡಿದೆ. ನೆಕ್ಸ್ಟು ಪ್ರತಿ ವರ್ಷ May 11 ನ್ಯಾಷನಲ್ ಟೆಕ್ನಾಲಜಿ ಡೇಯನ್ನು ಆಚರಣೆ ಮಾಡ್ತಾರೆ. ಇದರ ಥೀಮ್, ಈ ವರ್ಷದ ಥೀಮ್ ರೀಬೂಟಿಂಗ್ ದ ಎಕಾನಾಮಿಕ್ ಥ್ರೂ ಸೈನ್ಸ್ ಟೆಕ್ನಾಲಜಿ ರಿಸರ್ಚ್ ಟ್ರಾನ್ಸ್ಲೇಷನ್ ಅಂದರೆ ಟೈಟಲ್ ಏನಿದೆ, ರೀಸ್ಟಾರ್ಟ್ ಅಂತ ಟೈಟಲ್ ಇದೆ. ಮೈಸೂರಿನ ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದು ಸ್ಪಿರುಲಿನ ಗ್ರೌಂಡ್ನಟ್ ಚಿಕ್ಕಿಯನ್ನು ಡೆವಲಪ್ ಮಾಡಿದೆ. ಈ ಸ್ಪಿರುಲಿನ ಗ್ರೌಂಡ್ನಟ್ ಚಿಕ್ಕಿಯಿಂದ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಅಂದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಸೊ ಈ ಸ್ಪಿರುಲಿನ ಗ್ರೌಂಡ್ನಟ್ ಚಿಕ್ಕಿಯನ್ನು ವಲಸೆ ಕಾರ್ಮಿಕರಿಗೆ ಡಿಸ್ಟ್ರಿಬ್ಯೂಟರ್ನ ಮಾಡಲಾಗಿದೆ. ನೆಕ್ಸ್ಟು ಭಾರತ ಮತ್ತು ಚೀನಾದ ಟ್ರೂಪ್ಸ್ಗಳು, ಪಡೆಗಳು ರೀಸೆಂಟಾಗಿ ಲೈನ್ ಆಫ್ ಆಕ್ಚುವಲ್ ಕಂಟ್ರೋಲಲ್ಲಿ ಮುಖಾಮುಖಿಯಾಗಿದ್ದಾವೆ. ಪರ್ಟಿಕ್ಯುಲರ್ ಹೇಳಬೇಕಾದ್ರೆ ನಾಕುಲಾ ಇದು ಸಿಕ್ಕಿಮಲ್ಲಿದೆ ಮತ್ತು ಈಸ್ಟರ್ನ್ ಲಡಾಕ್ನ ಪಂಗಾಂಗ್ ಥಾಂಗ್ ಲೇಕ್ ಏನಿದೆ ಅಲ್ಲಿ ಮುಖಾಮುಖಿಯಾಗಿದ್ದಾರೆ. ರಾಷ್ಟ್ರೀಯ ವಲಸೆ ಮಾಹಿತಿ ವ್ಯವಸ್ಥೆ ಇದನ್ನು ಕೇಂದ್ರ ಗೃಹ ಸಚಿವಾಲಯದವರು ಲಾಂಚ್ ಮಾಡಿದ್ದಾರೆ. ಅಭಿವೃದ್ಧಿಯನ್ನು ಪಡಿಸಿದವರು ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಫೇಸ್ಬುಕ್ ರೀಸೆಂಟಾಗಿ ಗೀಫಿ ಇದೊಂದು ಪಾಪ್ಯುಲರ್ ವೆಬ್ಸೈಟ್ ಇದೆ, ಏನು ಮಾಡುತ್ತೆ ಅಂದರೆ ಆ್ಯನಿಮೇಟೆಡ್ ಇಮೇಜಸ್ಗಳನ್ನು ಕ್ರಿಯೇಟ್ ಮಾಡಿ ಶೇರ್ ಮಾಡುತ್ತೆ. ಸೊ ಈ ಕಂಪ್ನಿಯನ್ನು ಫೇಸ್ಬುಕ್ ಅವರು ಅಕ್ವೈರ್ ಮಾಡಿದ್ದಾರೆ. ಅದೇ ರೀತಿ ಇವರು ಅಂದರೆ ಗೀಫಿ ವೆಬ್ಸೈಟ್ ಏನಿದೆ ಅದು ಗ್ರಾಫಿಕ್ಸ್ ಇಂಟರ್ಚೇಂಜ್ ಫಾರ್ಮೆಟ್ GIFs ಕ್ರಿಯೇಟ್ ಮಾಡುತ್ತೆ. ಉತ್ತರಾಖಂಡದ ಚೀಫ್ ಮಿನಿಸ್ಟರ್ ತ್ರಿವೇಂದರ್ ಸಿಂಗ್ ರಾವತ್ ಇವರು ಹೋಪ್ ಎಂಬ ಒಂದು ಪೋರ್ಟಲ್ನ ಲಾಂಚ್ ಮಾಡಿದರೆ. ಹೋಪ್ ಅಂದರೆ ಹೆಲ್ಪಿಂಗ್ ಔಟ್ ಪೀಪಲ್ ಎವ್ರಿವೇರ್. ಈ ಒಂದು ಪೋರ್ಟಲ್ ಏನು ಮಾಡುತ್ತೆ ಅಂದರೆ ಯೂತ್ಗಳಿಗೆ ಎಂಪ್ಲಾಯ್ಮೆಂಟ್ ಕೊಡೋಕ್ಕೋಸ್ಕರ ಒಂದು ಟ್ರೈನಿಂಗನ್ನು ಕೊಡುತ್ತೆ. ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಇವರು ಚೀನಾಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ರಿಮೈಂಡನ್ನು ಮಾಡಿದ್ದಾರೆ. ಏನಂದರೆ ಚೀನಾ ಮತ್ತು ಪಾಕಿಸ್ತಾನ ಸೇರಿಕೊಂಡು ಡೈಮರ್ ಭಾಷಾ ಡ್ಯಾಮನ್ನು ಗಿಲ್ಗಿಟ್ ಬಾಲ್ಟಿಸ್ತಾನಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಸೊ ಗಿಲ್ಗಿಟ್ ಬಾಲ್ಟಿಸ್ತಾನ್ ಪಾಕಿಸ್ತಾನ ಅಕ್ರಮವಾಗಿ ನಮ್ಮ ದೇಶದಿಂದ ಅದು ಪಡೆದುಕೊಂಡಿದೆ ಅಂತ ಒಂದು ಎಚ್ಚರಿಕೆಯನ್ನು ಚೀನಾ ದೇಶಕ್ಕೆ ಕೊಟ್ಟಿದೆ. ಡೈಮರ್ ಭಾಷಾ ಡ್ಯಾಮ್ ಇದು ರಿವರ್ ಇಂಡಸ್ ಮೇಲೆ ಕನ್ಸ್ಟ್ರಕ್ಟ್ ಮಾಡಲಾಗ್ತಿದೆ, ಇನ್ನು ಪ್ರಿಲಿಮಿನರಿ ಸ್ಟೇಜಲ್ಲಿದೆ. ಜನೇವಾದಲ್ಲಿ ರೀಸೆಂಟಾಗಿ ವಿಶ್ವ ಆರೋಗ್ಯ ಸಂಸ್ಥೆಯ 73ನೇ ವಿಶ್ವ ಆರೋಗ್ಯ ಅಧಿವೇಶನ ನಡೆದಿತ್ತು. ಈ ಅಧಿವೇಶನದಲ್ಲಿ 120 ದೇಶಗಳು ವೈರಸ್ ಎಲ್ಲಿಂದ ಹುಟ್ಕೊಂಡಿದೆ, ಅದರ ಮೂಲ ಯಾವುದು ಅನ್ನೋ ಪರಿಶೀಲನೆಗೋಸ್ಕರ ಒಂದು ಬೆಂಬಲವನ್ನು ಸೂಚಿಸಿವೆ. ನೆಕ್ಸ್ಟು ಸೈಕ್ಲೋನ್ ಆಂಫನ್ ಇದು ರೀಸೆಂಟಾಗಿ ನ್ಯೂಸಲ್ಲಿತ್ತು. ಬೇ ಆಫ್ ಬೆಂಗಾಲ್ ಮೇಲೆ ಇದು ಫಾರ್ಮ್ ಆಗ್ತಾ ಇದೆ. ಇದನ್ನು ಪ್ರೊನೌನ್ಸ್ UMPUN ಅಂತ ಅಂಫನ್ ಅಂತ ಕರೀತಾರೆ. ಈ ಸೈಕ್ಲೋನ್ಗೆ ಅಂಫನ್ ಅಂತ ಹೆಸರು ಕೊಟ್ಟಿದ್ದವರು ಥೈಲ್ಯಾಂಡ್ದವರು. ನೆಕ್ಸ್ಟು ಥೋಡಾ ಅಟೆಂಡಿಸನ್ಸ್. ಥೋಡಾ ಅಂತಂದರೆ ಒಂದು ಟ್ರೈಬಲ್ ಕಮ್ಯುನಿಟಿ ಇದೆ. ಎಲ್ಲಿ ಕಂಡುಬರುತ್ತೆ ಅಂತಂದರೆ ಸದರ್ನ್ ಇಂಡಿಯಾ, ದಕ್ಷಿಣ ಭಾಗದಲ್ಲಿ ನೀಲಗಿರಿ ಬೆಟ್ಟದಲ್ಲಿ ಇವರು ಕಂಡುಬರ್ತಾರೆ. ಅವರ ಒಂದು ಕಲೆ ಇದೆ ಥೋಡಾ ಆರ್ಟಿಸನ್ ಅಂತ. ಅವರ ಟ್ರೆಡಿಷನಲ್ ಸ್ಕಿಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ಫೇಸ್ ಮಾಸ್ಕ್ಗಳನ್ನು ರೆಡಿ ಮಾಡಿದ್ದಾರೆ. ಇದರಿಂದ ಅವರು ಬಡ ಜನರಿಗೆ ಹೆಲ್ಪ್ ಮಾಡ್ತಾಯಿದ್ದಾರೆ ಮತ್ತು ಥೋಡಾಸ್ ಫ್ಯಾಮಿಲಿಗಳಿದೆ ಅವರ ಲಿವ್ಲಿಹುಡ್ಗೋಸ್ಕರ, ಜೀವನ ಉಪಾಯಗೋಸ್ಕರ ಹೆಲ್ಪನ್ನು ಮಾಡ್ತಾಯಿದ್ದಾರೆ. ಸೊ ನೆನಪಿಟ್ಕೊಳ್ಳೋದು, ಥೋಡಾ ಒಂದು ಟ್ರೈಬಲ್ ಕಮ್ಯುನಿಟಿ ಇದೆ,
ತೋಡಾ ಎಂಬ್ರಾಯ್ಡ್ರಿ ಅಂತ ಒಂದು ವರ್ಕ್ ಮಾಡ್ತಾರೆ. ಅವರ ಟ್ರೆಡಿಷನಲ್ ಸ್ಕಿಲ್ ಇದೆ. ಅವರು ಫೇಸ್ ಮಾಸ್ಕ್ಗಳನ್ನು ಒಂದು ಡಿಫ್ರೆಂಟ್ ಒಂದು ಸ್ಟೈಲ್ ಇದೆ, ಅವರು ಡಿಸೈನ್ ಇದೆ, ಅದರ ಥರ ಅವರು ಕ್ರಿಯೇಟನ್ನು ಮಾಡಿದ್ದಾರೆ, ರೆಡಿಯನ್ನು ಮಾಡಿದ್ದಾರೆ. ಸೊ ಇದರಿಂದ ಜನಗಳಿಗೆ ಹೆಲ್ಪನ್ನು ಮಾಡ್ತಾ ಇದ್ದಾರೆ. ಮಿಷನ್ ಸಾಗರ್ ಅಡಿಯಲ್ಲಿ ಒಂದು ಮಿಷನ್ ಸಾಗರ್ ಅಂತ ಒಂದು ಮಿಷನ್ ಇದೆ. ಇದನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮಾರಿಷಸ್ಗೆ ಹೋದಾಗ ಇದರ ಬಗ್ಗೆ ಅವರು ಪ್ರಸ್ತಾವನೆಯನ್ನು ಮಾಡಿದರು, ಅವರ ಭಾಷಣದಲ್ಲಿ ಹೇಳಿದರು. ಈ ಮಿಷನ್ ಸಾಗರ್ ಅಡಿಯಲ್ಲಿ ಈ ಕೋವಿಡ್-19 ಬಿಕ್ಕಟ್ಟಿನಲ್ಲಿ ಮಾಲ್ಡೀವ್ಸ್, ಮಾರಿಷಸ್, ಸಿಶೆಲ್ಸ್, ಮಡಗಾಸ್ಕರ್, ಕೊಮರೋಸ್ಗಳಿಗೆ ಆಹಾರ ವಸ್ತುಗಳು, ಕೋವಿಡ್ ಸಂಬಂಧಿತ ಔಷಧಿಗಳನ್ನು, ಎಸ್ಕ್ಯೂ ಟ್ಯಾಬ್ಲೆಟ್ಸ್ಗಳನ್ನು ಮತ್ತು ವೈದ್ಯಕೀಯ ನೆರವು ತಂಡಗಳನ್ನು ಒದಗಿಸೋಸ್ಕರ ಹಡಗುಗಳನ್ನು ಕಳಿಸ್ಕೊಟ್ಟಿದ್ದಾರೆ ನಮ್ಮ ಭಾರತದಿಂದ. ವಿಶ್ವ ವಾಣಿಜ್ಯ ಸಂಸ್ಥೆಯ ಮುಖ್ಯಸ್ಥ ರಾಬರ್ಟ್ ಅಜೇವಾಡಾ ಇವರು ರಾಜೀನಾಮೆಯನ್ನು ನೀಡಿದ್ದಾರೆ. ಭಾರತ ಸರ್ಕಾರದ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಯಾರು? ಡಾಕ್ಟರ್ ಹರ್ಷವರ್ಧನ್. ಇವರು ದೆಹಲಿಯ ರಾಷ್ಟ್ರೀಯ ರೋಗ ನಿಯಂತ್ರಣ ಕೇಂದ್ರ ಅಲ್ಲಿ ಭೇಟಿ ನೀಡಿ ಕೋಬಾಸ್ 6800 ಕೋವಿಡ್-19 ಪರೀಕ್ಷಾ ಯಂತ್ರವನ್ನು ರಾಷ್ಟ್ರಕ್ಕೆ ಇವರು ಅರ್ಪಿಸಿದ್ದಾರೆ. ನೋಡಿ, ಈ ಯಂತ್ರ 24 ತಾಸುಗಳಲ್ಲಿ 1200 ಸ್ಯಾಂಪಲ್ಸ್ಗಳನ್ನು ಟೆಸ್ಟ್ ಮಾಡುತ್ತೆ ಆಟೋಮೆಟಿಕ್ ಆಗಿ, ಅಂದರೆ ಆಟೋ ಮಷಿನ್ ಇದೆ ಅದು. ಯುನೈಟೆಡ್ ವಿ ಫೈಟ್ ಎಂಬ ಒಂದು ಸಂಗೀತ ರಚನೆಯನ್ನು ರೀಸೆಂಟಾಗಿ ಭಾರತೀಯ ಸಾಂಸ್ಕೃತಿಕ ಸಂಬಂಧಗಳ ಕೌನ್ಸಿಲ್ ಅನಾವರಣಗೊಳಿಸಿದೆ. ನೆಕ್ಸ್ಟು, ಗುಜರಾತ್ ಸರ್ಕಾರ ಆತ್ಮ ನಿರ್ಭರ್ ಗುಜರಾತ್ ಸಹಯೋಜನೆ, ಈ ಯೋಜನೆಯನ್ನು ರೀಸೆಂಟಾಗಿ ಗುಜರಾತ್ ಸರ್ಕಾರ ಲಾಂಚ್ ಮಾಡಿದೆ. ಈ ಯೋಜನೆ ಮುಖಾಂತರ 1 ಲಕ್ಷದವರೆಗೆ ಲೋನನ್ನು ಕೊಡಲಾಗುತ್ತೆ. ಯಾರಿಗಂದರೆ ಸ್ಮಾಲ್ ಎಂಟರ್ಪ್ರೈಸ್, ಸಣ್ಣ ಉದ್ಯಮಿಗಳಿಗೆ ಮತ್ತು ಸೆಲ್ಫ್ ಎಂಪ್ಲಾಯ್ಡ್ ವರ್ಕರ್ಸ್. ಎಷ್ಟು ಅವಧಿಗೆ? 3 ವರ್ಷಗಳ ಅವಧಿಗೆ. ಇಂಟರ್ನ್ಯಾಷನಲ್ ಡೇ ಆಫ್ ಲೈಟ್, ಇದನ್ನು ಪ್ರತಿ ವರ್ಷ ಮೇ 16 ಆಚರಣೆ ಮಾಡ್ತಾರೆ. ಸೊ ಇದರ ಉದ್ದೇಶ ಏನೆಂದರೆ, ಡೇ ಟು ಡೇ ಲೈಫಲ್ಲಿ ಲೈಟ್ ಬೇಸ್ಡ್ ಟೆಕ್ನಾಲಜಿ ನಾವು ಎಷ್ಟು ಯೂಸ್ ಮಾಡ್ತೀವಿ, ಅದರ ಇಂಪಾರ್ಟೆಂಟ್ ಏನು, ಕ್ರಿಟಿಕಲ್ ರೋಲ್ ಏನು, ಅದರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡೋಗೋಸ್ಕರ ಈ ಇಂಟರ್ನ್ಯಾಷನಲ್ ಡೇ ಆಫ್ ಲೈಟನ್ನು ಆಚರಣೆ ಮಾಡ್ತಾರೆ. ವರ್ಲ್ಡ್ ಬಿ ಡೇ, ಇದು ಪ್ರತಿ ವರ್ಷ ಮೇ 20 ಆಚರಣೆ ಮಾಡ್ತಾರೆ. ಇದರ ಥೀಮ್ ಬಿ ಎಂಗೇಜ್ಡ್. ಬಾಲ್ಟಿಕ್ ಕಂಟ್ರೀಸ್, ನೋಡಿ, ಬಾಲ್ಟಿಕ್ ಕಂಟ್ರೀಸ್ ಅಂದರೆ 3 ದೇಶಗಳಿದ್ದಾವೆ, 1 ಇಸ್ಟೋನಿಯಾ, ಲ್ಯಾಟ್ವಿಯಾ ಮತ್ತು ಲಿಥುನಿಯಾ. ಸೊ ಈ 3 ದೇಶಗಳು ಸೇರಿಕೊಂಡು ಒಂದು ಟ್ರಾವೆಲ್ ಬಬಲ್ ಅಂತ ಕ್ರಿಯೇಟ್ ಮಾಡಿದ್ದಾರೆ. ಇದರ ಅರ್ಥ ಏನಂದರೆ, ಕೋವಿಡ್-19 ಬಿಕ್ಕಟ್ಟಿನಿಂದಾಗಿ ಏನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ನಾವು ಹೋದಾಗ 14 ದಿವಸಗಳ ಏನು ಕ್ವಾರಂಟೈನ್ ಮಾಡ್ತಾರೆ. ಈ 3 ದೇಶಗಳು ಸೇರಿಕೊಂಡು ಸಪೋಸ್ ಇಸ್ಟೋನಿಯಾದಿಂದ ಲ್ಯಾಟ್ವಿಯಾಗೆ ಬಂದರೆ, ಲ್ಯಾಟ್ವಿಯಾನಿಂದ ಇಸ್ಟೋನಿಯಾಸ್ಗೆ ಹೋದರೆ ಅಥವಾ ಇಸ್ಟೋನಿಯಾದಿಂದ ಲಿಥುನಿಯಾಗೆ ಹೋದರೆ 14 ದಿವಸಗಳ ಕ್ವಾರಂಟೈನ್ ಮಾಡುವ ಅವಶ್ಯಕತೆ ಇಲ್ಲ. ಹಾಗಾಗಿ ಇವರು ಒಂದು ಟ್ರಾವೆಲ್ ಬಬಲ್ ಅಂತ ಕ್ರಿಯೇಟ್ ಮಾಡಿದ್ದಾರೆ. ಸಪೋಸ್ ಈ 3 ದೇಶಗಳು ಹೊರತುಪಡಿಸಿ ಬೇರೆ ದೇಶದಿಂದ ಯಾರಾದರೂ ಇಲ್ಲಿ ಬಂದರೆ ಅವರಿಗೆ 14 ದಿವಸಗಳ ಕ್ವಾರಂಟೈನ್ ಮಾಡಲಾಗುತ್ತೆ. ನೆಕ್ಸ್ಟು, ಒಂದು ಫುಟ್ಬಾಲ್ ಲೀಗ್ ಜರ್ಮನಿಯ, ಅದರ ಹೆಸರು ಬುಂಡೆಸ್ ಲಾ ಅಂತ, ಬುಂಡೆಸ್ ಲೀಗಾ ಅಂತ. ಸೊ ಈ ಒಂದು ಫುಟ್ಬಾಲ್ ಲೀಗ್ ರೀಸೆಂಟಾಗಿ, ಅಂದರೆ ಆಫ್ಟರ್ ಕೋವಿಡ್-19 ಲಾಕ್ಡೌನ್ ಆದಮೇಲೆ ಸ್ಪೋರ್ಟ್ಸ್ ಇವೆಂಟ್ಸ್ಗಳನ್ನು ಸ್ಟಾರ್ಟ್ ಮಾಡಿದೆ. ಇದರಿಂದ ವಿಶ್ವದಲ್ಲಿ ಮೊದಲ ಸ್ಪೋರ್ಟ್ಸ್ ಇವೆಂಟ್ ಸ್ಟಾರ್ಟ್ ಆಗಿದ್ದು ಈ ಒಂದು ಫುಟ್ಬಾಲ್ ಲೀಗ್ನ ಲೀಗ್ ಮುಖಾಂತರ, ಅದು ಬುಂಡೆಸ್ ಲೀಗ್ ಫುಟ್ಬಾಲ್ ಲೀಗ್. ಭಾರತ ಸರ್ಕಾರದ ಒಂದು ಪ್ರಮುಖ ಯೋಜನೆ, ಅದು ಸಾಮಾಜಿಕ ಭದ್ರತಾ ಯೋಜನೆ, ಅದರ ಹೆಸರು ಅಟಲ್ ಪಿಂಚಣಿ ಯೋಜನೆ. ಈ ಯೋಜನೆ ಅನುಷ್ಠಾನಗೊಂಡು ಇವಾಗ 5 ವರ್ಷ ಕಂಪ್ಲೀಟ್ ಆಗಿದೆ ಮತ್ತು ಈ ಯೋಜನೆಗೆ 2.2 ಕೋಟಿ ಜನ ಚಂದಾದಾರಾಗಿದ್ದಾರೆ, ಅಂದರೆ ಸಬ್ಸ್ಕ್ರೈಬ್ ಆಗಿದ್ದಾರೆ. ನೆಕ್ಸ್ಟು, ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜಯಶಂಕರ್, ಇವರು ವಿದೇಶಾಂಗ ಸಚಿವರ ಸಭೆಯಲ್ಲಿ ರೀಸೆಂಟಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾರತ ದೇಶವನ್ನು ರೀಪ್ರೆಸೆಂಟ್ ಮಾಡಿದ್ದಾರೆ. Y2Bug, ಇದರ ಬಗ್ಗೆ ರೀಸೆಂಟಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಕೋವಿಡ್-19 ರಿಲೇಟೆಡ್ ದೇಶ ಉದ್ದೇಶಿಸಿ ಮಾತಾಡ್ತಿದ್ರು, ಅಡ್ರೆಸ್ಸನ್ನು ಮಾಡ್ತಿದ್ರು. ಆ ಸಂದರ್ಭದಲ್ಲಿ Y2Bug ಬಗ್ಗೆ ಅವರು ಹೇಳಿದರು. Y2Bug ಏನಂದರೆ, ಮೊದಲು ಕಂಪ್ಯೂಟರ್ಸ್ ಪ್ರೋಗ್ರಾಮ್ ಬರೀಬೇಕಾದ್ರೆ ಕಂಪ್ಯೂಟರ್ ಇಂಜಿನಿಯರ್ಸ್ ಅವರು 1980 ಅಂತ ಶಾರ್ಟಾಗಿ ಬರೀತಿದ್ರು. ಯಾಕಂದ್ರೆ ಸ್ಟೋರೇಜನ್ನು ಕಡಿಮೆ ಮಾಡೋಕ್ಕೋಸ್ಕರ, ಆವಾಗ ಸ್ಟೋರೇಜ್ ಮಾಡೋಕ್ಕೆ ಭಾಳಷ್ಟು ಹಣ ಬೇಕಾಗ್ತಿತ್ತು. ಸೊ ಹಾಗಾಗಿ ಅವರು ಏನು ಮಾಡ್ತಿದ್ರು, 1980 ಬರೀಬೇಕಾದ್ರೆ 80 ಅಂತ ಬರೀತಿದ್ರು ಪ್ರೋಗ್ರಾಮಲ್ಲಿ. ಬಟ್ ಯಾವಾಗ 1999 ಬಂತು, December 31, 1999 ಬಂತು, ಆವಾಗ ಪ್ರಾಬ್ಲಮ್ ಆಯಿತು ಕಂಪ್ಯೂಟರ್ ಇಂಜಿನಿಯರ್ಸ್ಗಳಿಗೆ. ಯಾಕಂದರೆ ಇಲ್ಲಿ 00 ಅಂತ ಕೊಟ್ಟಾಗ ಅದು 1900 ಆಗ್ತಾ ಇತ್ತು, ಅಂದರೆ 2000 ಆಗುವ ಬದಲಾಗಿ 1900 ಆಗ್ತಾ ಇತ್ತು. ಸೊ 1900 ಆಗ 100 ವರ್ಷ ನಾವು ಏನು ಮಾಡ್ತೇವೆ, ಹಿಂದೆ ಹೋಗ್ತಾ ಇದ್ವಿ. ಸೊ ಈ ಥರ ಇದರಿಂದ ಭಾಳಷ್ಟು ಟೆಕ್ನಾಲಜಿ ಪ್ರಾಬ್ಲಮ್ ಆಗಿತ್ತು. ಸೊ ಆ ಒಂದು ಸಂದರ್ಭದಲ್ಲಿ ವಿಪ್ರೋ, ಇನ್ಫೋಸಿಸ್ನ ಇಂಜಿನಿಯರ್ಸರು, ಸಾಫ್ಟ್ವೇರ್ ಇಂಜಿನಿಯರ್ಸರು ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ ಇದನ್ನು ಇದರಿಂದ ಹೊರಗಡೆ ಬರೋಸ್ಕರ, ಈ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೋಸ್ಕರ, ರೈಟ್? ಸೊ Y2Bug ಬಗ್ಗೆ ಅವರು ಹೇಳಿದರು ಒಂದು ಈ ಒಂದು ಸ್ಪೀಚಲ್ಲಿ. ನೆಕ್ಸ್ಟು, ಹೈಕೋರ್ಟ್ನ ಹೆಚ್ಚುವರಿ ನ್ಯಾಯಮೂರ್ತಿಯಾಗಿ ಕೃಷ್ಣ ಭಟ್ ಅವರು ನೇಮಕರಾಗಿದ್ದಾರೆ, ಕರ್ನಾಟಕದ ಹೈಕೋರ್ಟ್ನ ಹೆಚ್ಚುವರಿ ನ್ಯಾಯಮೂರ್ತಿಯಾಗಿ. ನೆಕ್ಸ್ಟು, ವಿಶ್ವಸಂಸ್ಥೆಯ ಸಾಮಾನ್ಯ ಅಧಿವೇಶನ ಇದು ಸೆಪ್ಟೆಂಬರ್ನಲ್ಲಿ ನ್ಯೂಯಾರ್ಕ್ನಲ್ಲಿ ನಡೆಯಲಿದೆ. ಬಟ್ ಡ್ಯೂ ಟು ಕೋವಿಡ್-19 ಎಲ್ಲ ವಿಶ್ವದ ನಾಯಕರು, ಅಂದರೆ ವಿಶ್ವಸಂಸ್ಥೆಯ ಏನು ಮೆಂಬರ್ಶಿಪ್
ರಾಷ್ಟ್ರಗಳಿದ್ದಾವೆ, ಆ ಮೆಂಬರ್ ರಾಷ್ಟ್ರಗಳು ಇಲ್ಲಿ ಮೀಟ್ ಆಗಕ್ಕಾಗಲ್ಲ. ಹಾಗಾಗಿ ವಿಶ್ವಸಂಸ್ಥೆಯ ಮಹಾ ಪ್ರಧಾನ ಕಾರ್ಯದರ್ಶಿ ಅಂಟೋನಿಯಾ ಗುಟ್ರೆಸ್ ಇವರೇನು ಹೇಳಿದ್ದಾರೆ ಅಂದರೆ ಧ್ವನಿಮುದ್ರಿತ ಸಂದೇಶಗಳನ್ನು ಕಳಿಸಬೇಕು, ಅಂದರೆ ವಾಯ್ಸನ್ನು ರೆಕಾರ್ಡ್ ಮಾಡಿ ಸಂದೇಶಗಳನ್ನು ಕಳಿಸಬೇಕಂತ ಒಂದು ಸಲಹೆಯನ್ನು ಇವರು ಕೊಟ್ಟಿದ್ದಾರೆ. ಇತ್ತೀಚೆಗೆ ಆರೋಗ್ಯ ಸೇತು ಅಪ್ಲಿಕೇಶನ್ಗಳ ಹೊಸ ನಿಯಮ ರೀಸೆಂಟಾಗಿ ರಿಲೀಸ್ ಮಾಡಿದ್ದಾರೆ. ಇದರ ಪ್ರಕಾರ ಈ ಆರೋಗ್ಯ ಸೇತು ಅಪ್ಲಿಕೇಶನ್ ಡೇಟಾವನ್ನು 180 ದಿನಗಳವರೆಗೆ ನಾವು ಸಂಗ್ರಹಿಸಬಹುದು ಅಂತ ಹೇಳಿದ್ದಾರೆ. ರಕ್ಷಣಾ ಕ್ಷೇತ್ರದಲ್ಲಿ ವಿದೇಶಿ ನೇರ ಹೂಡಿಕೆ ಅಂದರೆ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇದನ್ನು 49% ಇಂದ 79% ವರೆಗೆ ಜಾಸ್ತಿ ಮಾಡಿದ್ದಾರೆ. ನೆಕ್ಸ್ಟು ಬೆಂಜಮಿನ್ ನೆತನ್ಯಾಹು ಇವರು 5ನೇ ಬಾರಿಗೆ ಇಸ್ರೇಲ್ ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ನೆಕ್ಸ್ಟು ಇಂಡಿಯಾ ರೀಸೆಂಟಾಗಿ ಗಗನಯಾನ್ ಮಿಷನ್ಗೋಸ್ಕರ ಟ್ರೈನಿಂಗ್ ತೆಗೆದುಕೊಳ್ಳೋಕ್ಕೋಸ್ಕರ ರಷ್ಯಾಗೆ ಏರ್ಫೋರ್ಸ್ ಪೈಲಟ್ಸ್ಗಳನ್ನು ಕಳಿಸಿದೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಿಶ್ವ ಆರೋಗ್ಯ ಸಂಸ್ಥೆ ರೀಸೆಂಟಾಗಿ ಏನು ಹೇಳಿದೆ ಅಂದರೆ, ಕೆಲವು ಕಡೆ ನೀವು ನೋಡಿರ್ಬೋದು ಬಸ್ಗಳಲ್ಲಿ ಅಥವಾ ಪ್ರದೇಶಗಳಲ್ಲಿ ಡಿಸ್ಇನ್ಫೆಕ್ಟನ್ನು ಸ್ಪ್ರೇ ಮಾಡ್ತಾ ಇದ್ದಾರೆ, ಅಂದರೆ ಕೆಮಿಕಲ್ಸ್ಗಳನ್ನು ಸ್ಪ್ರೇ ಮಾಡ್ತಾ ಇದ್ದಾರೆ COVID-19 ಕಂಟ್ರೋಲ್ ಮಾಡೋಕ್ಕೋಸ್ಕರ. ಬಟ್ ಇದರಿಂದ ಏನೂ ಎಫೆಕ್ಟ್ ಆಗಲ್ಲ ಅಂತ ರೀಸೆಂಟಾಗಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅನೌನ್ಸ್ಮೆಂಟನ್ನು ಮಾಡಿದೆ. ವರ್ಲ್ಡ್ ರೈಟ್ ಅದು ಹೇಳಿದೆ. ನೆಕ್ಸ್ಟು ಸರ್ಕಾರ ಗೌರ್ಮೆಂಟು ರೀಸೆಂಟಾಗಿ ಶೇಖರ್ ಕಮಿಟಿ ರಿಕಮೆಂಡೇಷನ್ ಕೊಟ್ಟಿತ್ತು. ಅದು ಯಾವುದಕ್ಕೆ ಸಂಬಂಧಪಟ್ಟಿತ್ತು ಅಂದರೆ ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಏನು ಶೇಖರ್ ಕಮಿಟಿ ಫ್ರೇಮ್ ಮಾಡಲಾಗಿತ್ತು. ಆ ಶೇಖರ್ ಕಮಿಟಿಯ ರೆಕಮೆಂಡೇಷನ್ ರೀಸೆಂಟಾಗಿ ಸರ್ಕಾರ ಇಂಪ್ಲಿಮೆಂಟನ್ನು ಮಾಡಿದೆ. ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಇವರು ಸ್ಟಾರ್ ರೇಟಿಂಗ್ ಆಫ್ ಗಾರ್ಬೇಜ್ ಫ್ರೀ ಸಿಟೀಸನ್ನು ಸಿಟೀಸ್ ಫಾರ್ ಇಯರ್ 2019-20 ರಿಲೀಸ್ ಮಾಡಿದರೆ, ಈ ಲಿಸ್ಟಲ್ಲಿ ನಮ್ಮ ಮೈಸೂರು 5 ಸ್ಟಾರನ್ನು ಪಡೆದುಕೊಂಡಿದೆ. ನೆಕ್ಸ್ಟು ನೋಡಿ, ಈ ಒಂದು ಲಿಸ್ಟಲ್ಲಿ ಛತ್ತೀಸ್ಗಢನ ಅಂಬಿಕಾಪುರ್ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ. ಸೊ ಅದನ್ನು 5 ಸ್ಟಾರನ್ನು ಪಡೆದುಕೊಂಡಿದೆ, ಬಟ್ ಮೊದಲನೇ ಸ್ಥಾನದಲ್ಲಿದೆ. ನಮ್ಮ ಮೈಸೂರು 5 ಸ್ಟಾರನ್ನು ಪಡೆದುಕೊಂಡಿದೆ. ಇಂಡಿಯಾ ಏರ್ಫೋರ್ಸ್ ಚೀಫ್ RKS ಭದ್ರಾ ಇವರು ರೀಸೆಂಟಾಗಿ 3 ಮೇನ್ ಪ್ರಾಜೆಕ್ಟ್ಗಳನ್ನು ಲಾಂಚ್ ಮಾಡಿದರೆ, ಆತ್ಮನಿರ್ಭರ್ ಭಾರತ್ ಅಭಿಯಾನ್ ಎನ್ ಪ್ಯಾಕೇಜ್ ಅನೌನ್ಸ್ ಮಾಡಿದ್ರು. ಅದರ ನಿಮಿತ್ತವಾಗಿ 8,000 ಕೋಟಿ ರೂಪಾಯಿಯ ಒಂದು 3 ಪ್ರಾಜೆಕ್ಟ್ಗಳನ್ನು ಇವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಹಿರಿಯ ನಾಗರಿಕರ ಸಾಮಾಜಿಕ ಭದ್ರತೆಗೋಸ್ಕರ ಪ್ರಧಾನಮಂತ್ರಿ ವಯೋವಂದನಾ ಯೋಜನೆಯನ್ನು ಅದನ್ನು 2023 ಕೇಂದ್ರ ಸರ್ಕಾರ ಎಕ್ಷನನ್ನು ಮಾಡಿದೆ. ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಇವರು ಒಂದು ಇ ಗವರ್ನೆನ್ಸ್ ಪ್ಲಾಟ್ಫಾರ್ಮನ್ನು ಲಾಂಚ್ ಮಾಡಿದ್ದಾರೆ, ಡೆವಲಪ್ ಮಾಡಿದ್ದಾರೆ. ಅದರ ಹೆಸರು ಸಮರ್ಥ್ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್. ಇದು ನ್ಯಾಷನಲ್ ಮಿಷನ್ ಆಫ್ ಎಜುಕೇಷನ್ ಇನ್ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಸ್ಕೀಮ್ ಅಡಿಯಲ್ಲಿ ಇದನ್ನು ಡೆವಲಪ್ ಮಾಡಿದ್ದಾರೆ. ನೆಕ್ಸ್ಟು ಭಾರತ ರೀಸೆಂಟಾಗಿ ಅಂದರೆ ಯೂನಿಯನ್ ಮಿನಿಸ್ಟರ್ ಡಾಕ್ಟರ್ ಹರ್ಷವರ್ಧನ್ ಇವರು ವಿಶ್ವ ಆರೋಗ್ಯ ಸಭೆಯಲ್ಲಿ ಭಾರತವನ್ನು ರೀಪ್ರೆಸೆಂಟ್ ಮಾಡಿದ್ದಾರೆ. ಟ್ವಿಟರ್ ಚಿತ್ರವನ್ನು ಬಳಸಿಕೊಂಡು ರೀಸೆಂಟಾಗಿ ವಿಜ್ಞಾನಿಗಳು ಒಂದು ಹೊಸ ವಿಧದ ಶಿಲೀಂಧ್ರ ಅಂದರೆ ಫಂಗಸನ್ನು ಪತ್ತೆ ಮಾಡಿದ್ದಾರೆ. ಈ ಫಂಗಸ್ನ ಹೆಸರನ್ನು ಟ್ರೈಗ್ಲೋಮೈಸಿಸ್ ಟ್ವಿಟ್ರಿ ಅಂತ ಕೊಟ್ಟಿದ್ದಾರೆ. ಪ್ರತಿ ವರ್ಷ May 18 ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ ಅಂತ ಆಚರಣೆ ಮಾಡ್ತಾರೆ. ಇದರ ಘೋಷವಾಕ್ಯ ಮ್ಯೂಸಿಯಂ ಫಾರ್ ಇಕ್ವಿಟಿ ಅಂದರೆ ಸಮಾನತೆ, ವೈವಿಧ್ಯತೆ ಮತ್ತು ಸೇರ್ಪಡೆ. ಡೊಮೆಸ್ಟಿಕ್ ಡಿಫೆನ್ಸ್ ಆ್ಯಂಡ್ ಏರೋಸ್ಪೇಸ್ ಮ್ಯಾನುಫ್ಯಾಕ್ಚರಿಂಗ್ ಇದನ್ನು ಬೂಸ್ಟ್ ಮಾಡೋಕ್ಕೋಸ್ಕರ ಡಿಫೆನ್ಸ್ ಮಿನಿಸ್ಟರ್ ರಕ್ಷಣಾ ಸಚಿವರು ಡಿಫೆನ್ಸ್ ಟೆಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಸ್ಕೀಮನ್ನು ಲಾಂಚ್ ಮಾಡಿದ್ದಾರೆ. ಗೌರ್ಮೆಂಟ್ ಆಫ್ ಇಂಡಿಯಾ, ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್, ಏಷಿಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಮತ್ತು ವರ್ಲ್ಡ್ ಬ್ಯಾಂಕ್ ಈ 4 ಸೇರಿಕೊಂಡು ಒಂದು ಪ್ರಾಜೆಕ್ಟ್ನ ಲೋನ್ಗೆ ಅಗ್ರಿಮೆಂಟನ್ನು ಹಾಕಿದ್ದಾವೆ. ಪ್ರಾಜೆಕ್ಟ್ ಹೆಸರು ವೆಸ್ಟ್ ಬೆಂಗಾಲ್ ಮೇಜರ್ ಇರಿಗೇಷನ್ ಆ್ಯಂಡ್ ಫ್ಲಡ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್. ರೀಸೆಂಟಾಗಿ ಜೈಪುರ್ನ JK ಲಾನ್ ಗೌರ್ಮೆಂಟ್ ಚಿಲ್ಡ್ರನ್ ಹಾಸ್ಪಿಟಲ್, ಈ ಹಾಸ್ಪಿಟಲ್ ಲೆಸ್ ಇನ್ವೆಸಿವ್ ಸರ್ಫೆಕ್ಟೆಂಟ್ ಅಡ್ಮಿನಿಸ್ಟ್ರೇಷನ್ ಎಂಬ ಒಂದು ಮೆಡಿಕಲ್ ಟೆಕ್ನಿಕನ್ನು ಲಾಂಚ್ ಮಾಡಿದೆ. ಈ ಮೆಡಿಕಲ್ ಟೆಕ್ನಿಕ್ ಯಾವುದಕ್ಕೋಸ್ಕರ ಅಂದರೆ ಲಂಗ್ ಡಿಸೀಸ್ಗಳನ್ನು ಟ್ರೀಟ್ಮೆಂಟ್ ಮಾಡೋಕ್ಕೋಸ್ಕರ. ಯಾರಲ್ಲಿ ಪರ್ಟಿಕ್ಯುಲರ್ಗೆ ಪ್ರೀಮ್ಯಾಚುರ್ ಬೇಬೀಸ್ ಅಂದರೆ ಬೇಬೀಸ್ಗಳು ಅವಧಿ ಏನಿರುತ್ತೆ ಜನ್ಮವಾಗುವ ಅದಕ್ಕಿಂತ ಮುಂಚೆ ಜನ್ಮವಾದಾಗ ಅದನ್ನು ಪ್ರೀಮ್ಯಾಚುರ್ ಬೇಬೀಸ್ ಅಂತ ಕರೀತಾರೆ. ಸೊ ಅವರಲ್ಲಿ ಏನಾಗುತ್ತೆ ಅಂದರೆ ಯಾವಾಗ ಅವರು 9 ತಿಂಗಳಿಗಿಂತ ಮೊದಲು ಜನನಾಗ್ತಾರೆ ಅವರ ಲಂಗ್ಸು ಬಹಳಷ್ಟು ಚಿಕ್ಕದಾಗಿರುತ್ತೆ. ಸೊ ಲಂಗ್ಸ್ ಚಿಕ್ಕದಾಗಿದ್ದಾಗ ಮತ್ತು ಲಂಗ್ಸಲ್ಲಿ ಕೆಲವು ತೊಂದರೆ ಇರುತ್ತೆ, ಅದರಿಂದ ಉಸಿರಾಟದ ತೊಂದರೆ ಆಗುತ್ತೆ. ಆ ಉಸಿರಾಟದ ತೊಂದರೆ ಅನ್ನು ತಡೆಗಟ್ಟೋಕ್ಕೋಸ್ಕರ ಏನು ಮಾಡ್ತಾರೆ, ಒಂದು ಮೆಕ್ಯಾನಿಕಲ್ ವೆಂಟಿಲೇಟರ್ನ ಡಾಕ್ಟರ್ಸ್ಗಳು ಕೊಡ್ತಾರೆ, ಅಳವಡಿಸ್ತಾರೆ. ಈ ಮೆಕ್ಯಾನಿಕಲ್ ವೆಂಟಿಲೇಟರಿಂದ ಏನಾಗ್ತಾ ಇದೆ ಅಂದರೆ ಮುಂದಿನ ದಿನಗಳಲ್ಲಿ ಲಂಗ್ಸ್ಗಳು ಡ್ಯಾಮೇಜ್ ಆಗ್ತಾ ಇದ್ದಾವೆ ಬೇಬೀಸ್ಗಳಲ್ಲಿ. ಸೊ ಇದನ್ನು ತಡೆಗಟ್ಟೋಕ್ಕೋಸ್ಕರ ಇವಾಗ ಈ ಒಂದು ಹಾಸ್ಪಿಟಲ್
ಜೈಪುರ್ನ ಜೆಕೆ ಲಾನ್ ಗೌರ್ಮೆಂಟ್ ಚಿಲ್ಡ್ರನ್ ಹಾಸ್ಪಿಟಲ್ ಇವರು ಲೆಸ್ ಇನ್ವೆಸಿವ್ ಸರ್ಫೆಕ್ಟೆಂಟ್ ಅಡ್ಮಿನಿಸ್ಟ್ರೇಷನ್ ಎಂಬ ಒಂದು ಮೆಡಿಕಲ್ ಟೆಕ್ನಿಕ್ ಅನ್ನು ಲಾಂಚ್ ಮಾಡಿದರೆ ಈ ಒಂದು ಟೆಕ್ನಿಕ್ ಇಂದ ಲಂಗ್ಸ್ಗಳು ಏನಾಗ್ತವೆ ಡ್ಯಾಮೇಜ್ ಆಗುವುದಿಲ್ಲ. ಹ್ಯಾಂಕೋ ಇದು ಒಂದು ಜಪಾನಿನ ಪರ್ಸನಲ್ ಸ್ಟ್ಯಾಂಪ್. ಇದು ನಾವು ನಮ್ಮ ದೇಶದಲ್ಲಿ ಯಾವ ಥರ ನಾವು ಒಂದು ಡಾಕ್ಯುಮೆಂಟ್ ಮೇಲೆ ಸಿಗ್ನೇಚರನ್ನು ಮಾಡ್ತೀವಿ ಅದೇ ಥರ ಜಪಾನ್ ಅವರು ಏನು ಮಾಡ್ತಾರೆ ಒಂದು ಪರ್ಸನಲ್ ಸ್ಟ್ಯಾಂಪನ್ನು ಅವರು ಯೂಸ್ ಮಾಡ್ತಾರೆ ಸಿಗ್ನೇಚರ್ ಮಾಡೋಕ್ಕೋಸ್ಕರ. ನೆಕ್ಸ್ಟು ಕೇಂದ್ರ ಆರೋಗ್ಯ ಸಚಿವ ಹರ್ಷವರ್ಧನ್ ಇವರು ವಿಶ್ವ ಆರೋಗ್ಯ ಸಂಸ್ಥೆಯ ಕಾರ್ಯಕಾರಿ ಮಂಡಳಿ ಅಂದರೆ ಎಕ್ಸಿಕ್ಯೂಟಿವ್ ಬೋರ್ಡ್ನ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ನೆಕ್ಸ್ಟು ಇಂಡಿಯನ್ ರೈಲ್ವೇಸ್ ರೈಲ್ವೆ ಇಲಾಖೆ ರೀಸೆಂಟಾಗಿ 12,000 ಹಾರ್ಸ್ ಪವರ್ ಎಲೆಕ್ಟ್ರಿಕ್ ಲೋಕೋಮೋಟಿವನ್ನು ಆಪರೇಷನಲ್ ಮಾಡಿದೆ. ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿರೋರು ಫ್ರೆಂಚ್ ರೋಲಿಂಗ್ ಸ್ಟಾಕ್ ಮ್ಯಾನುಫ್ಯಾಕ್ಚರ್ ಅಲ್ಮ್ಸ್ಟಮ್. ಇದು ನಮ್ಮ ದೇಶದ ಬಿಹಾರ್ ರಾಜ್ಯದಲ್ಲಿರುವ ಮಾದಿಪುರ್ ಒಂದು ಕಂಪ್ನಿ ಇದೆ ಅದರ ಜಂಟಿತ್ವದಲ್ಲಿ ಜಾಯಿಂಟ್ ವೆಂಚರ್ ಆಗಿ ಈ ಒಂದು ಲೋಕೋಮೋಟಿವನ್ನು ರೆಡಿ ಮಾಡಿದೆ. ಅದನ್ನು ಇವಾಗ ರೈಲ್ವೆ ಇಲಾಖೆ ಆಪರೇಷನ್ ಅಂದರೆ ಸ್ಟಾರ್ಟ್ ಮಾಡಿದೆ. ಸೊ ಈ ಒಂದು ಬೋಗಿ ಹೆಸರು ಇಂಜಿನ್ನ ಹೆಸರು ವ್ಯಾಗ್12. ನೋಡಿ ಇಲ್ಲಿ ಲೋಕೋಮೋಟಿವ್ ಅಂದರೆ ರೈಲ್ ಇಂಜಿನ್. ಸೊ ಇದರ ಹೆಸರು ವ್ಯಾಗ್12. ಇದನ್ನು ಅವರು ರೀಸೆಂಟಾಗಿ ಲಾಂಚನ್ನು ಮಾಡಿದ್ದಾರೆ. ವಿಶ್ವಸಂಸ್ಥೆ ರೀಸೆಂಟಾಗಿ ಭಾರತ ಸರ್ಕಾರದ COVID-19 ಸೋಷಿಯಲ್ ಪ್ರೊಟೆಕ್ಷನ್ ರೆಸ್ಪಾನ್ಸ್ ಪ್ರೋಗ್ರಾಮ್ ಈ ಪ್ರೋಗ್ರಾಮ್ಗೆ $1 ಬಿಲಿಯನ್ ಹಣವನ್ನು ಅಸಿಸ್ಟೆನ್ಸ್ ಕೊಡ್ತಾ ಇದೆ. ಅದರ ಬಗ್ಗೆ ಅನೌನ್ಸ್ಮೆಂಟನ್ನು ಮಾಡಿದೆ. ಭಾರತ ದೇಶ ಯುನೈಟೆಡ್ ನೇಷನ್ಸ್ ರಿಲೀಫ್ ಆ್ಯಂಡ್ ವರ್ಕ್ ಏಜೆನ್ಸಿ ಈ ಏಜೆನ್ಸಿ ಪ್ಯಾಲೆಸ್ಟೀನ್ ರೆಫ್ಯೂಜಿಗಳು ಅಂದರೆ ನಿರಾಶ್ರಿತರಿಗೆ ಬಗ್ಗೆ ಕೆಲಸವನ್ನು ಮಾಡುತ್ತೆ. ನಿರಾಶ್ರಿತರ ಕಲ್ಯಾಣಗೋಸ್ಕರ ವೆಲ್ಫೇರ್ಗೋಸ್ಕರ ಕೆಲಸ ಮಾಡುತ್ತೆ. ಸೊ ಈ ಒಂದು ಏಜೆನ್ಸಿಗೆ ಭಾರತ ಸರ್ಕಾರ $2 ಮಿಲಿಯನ್ ಹಣವನ್ನು ಕೊಡ್ತಾ ಇದೆ. ಛತ್ತೀಸ್ಗಢ ರೀಸೆಂಟಾಗಿ ರಾಜೀವ್ ಗಾಂಧಿ ಕಿಸಾನ್ ನ್ಯಾಯ್ ಸ್ಕೀಮನ್ನು ಲಾಂಚ್ ಮಾಡಿದೆ. ಈ ಒಂದು ಸ್ಕೀಮ್ ಮುಖಾಂತರ ರೈತರಿಗೆ ಡೈರೆಕ್ಟ್ ಕ್ಯಾಶ್ ಬೆನಿಫಿಟ್ಸ್ ಅಂದರೆ ಹಣವನ್ನು ಕೊಡಲಾಗುತ್ತೆ. ಪ್ರತಿ ಒಂದು ಎಕರೆಗೆ 10,000 ರೂಪಾಯಿನ ಕೊಡಲಾಗುತ್ತೆ. ರೈಟ್. ನೆಕ್ಸ್ಟು ಸಶಸ್ತ್ರ ಪಡೆಗಳ ದಿನ. ಇದನ್ನು ಪ್ರತಿ ವರ್ಷ 16 ಮೇಯಿಂದ ಆಚರಣೆ ಮಾಡ್ತಾರೆ. ದೆಹಲಿ ಪೊಲೀಸರು ರೀಸೆಂಟಾಗಿ ಇಂಡಿಯನ್ ರೋಬೋಟಿಕ್ಸ್ ಪರಿಹಾರ ಅವರ ಜಂಟಿ ಸಹಭಾಗಿತ್ವದೊಂದಿಗೆ ಥರ್ಮಲ್ ಕೊರೋನಾ ಯುದ್ಧ ಹೆಡ್ಗೇರನ್ನು ಪ್ರಾರಂಭಿಸ್ತಾರೆ. ಸೊ ಇದೊಂದು ರೋಬೋಟು. ಇದೇನು ಮಾಡುತ್ತಂದರೆ ಪೊಲೀಸರನ್ನು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಜನರನ್ನು ತಪಾಸಣೆಯನ್ನು ಮಾಡ್ಬೋದು. ಅವರು ಈ ಬಾರ್ಡರ್ಗಳಲ್ಲಿ ಅಥವಾ ಚೆಕ್ ಪೋಸ್ಟ್ಗಳಲ್ಲಿ ಏನು ಚೆಕ್ ಮಾಡ್ತಾರೆ ನಮಗೆ ಈ ಪೊಲೀಸರು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅವರು ಈ ಒಂದು ರೋಬೋಟ್ ಮೂಲಕ ಅವರು ನಮಗೆ ಚೆಕ್ಕನ್ನು ಮಾಡ್ಬೋದು. ನೆಕ್ಸ್ಟು ಹಿಮಾಚಲ ಪ್ರದೇಶ ಸರ್ಕಾರ ಮುಖ್ಯಮಂತ್ರಿ ಶಹರಿ ರೋಜ್ಗಾರ್ ಗ್ಯಾರಂಟಿ ಯೋಜನೆಯನ್ನು ಲಾಂಚ್ ಮಾಡಿದೆ. ಸೊ ಇದರ ಮುಖಾಂತರ ಸಿಟಿಗಳಲ್ಲಿ ಅಂದರೆ ನಗರಗಳಲ್ಲಿ ಯುವಕರಿಗೆ ಎಂಪ್ಲಾಯ್ಮೆಂಟ್ ಉದ್ಯೋಗವನ್ನು ಕೊಡಲಾಗುತ್ತೆ. ನೆಕ್ಸ್ಟು IIT ಬಾಂಬೆ ಪ್ರೊಫೆಸರ್ ಅವರ ಹೆಸರು ಸೌರಭ್ ಲೋಧಾ. ಇವರು 2020 ನ್ಯಾನೋ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಯುವ ವೃತ್ತಿ ಜೀವನ ಪ್ರಶಸ್ತಿ ನೀಡಿ ಇವರಿಗೆ ಗೌರವಿಸಲಾಗಿದೆ. ನೆಕ್ಸ್ಟು ದಟ್ ಈಸ್ ಲಾಸ್ಟ್ ಒನ್ ಮೇ 17. ಪ್ರತಿ ವರ್ಷ ಮೇ 17ರಂದು ಇಂಟರ್ನ್ಯಾಷನಲ್ ಡೇ ಅಗೇನೆಸ್ಟ್ ಹೋಮೋಫೋವಿಯಾ ಟ್ರಾನ್ಸ್ಫೋವಿಯಾ ಮತ್ತು ಬಿಫೋವಿಯಾ ಇದನ್ನು ಆಚರಣೆ ಮಾಡ್ತಾರೆ. ಇದರ ಉದ್ದೇಶ ಏನಂದರೆ ಲೆಸ್ಬಿಯನ್ ಗೇ ಬೈಸೆಕ್ಷುವಲ್ ಮತ್ತು ಟ್ರಾನ್ಸ್ಜೆಂಡರ್ ಅದೇ ರೀತಿ ಇಂಟರ್ಸೆಕ್ಸ್ ಇವರ ಒಂದು ಹ್ಯೂಮನ್ ರೈಟ್ಸ್ಗಳ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸೋದು ಈ ಒಂದು ದಿನದಂದು. ಸೊ ಈ ವರ್ಷದ ಥೀಮು ಬ್ರೇಕಿಂಗ್ ದ ಸೈಲೆನ್ಸ್. ಸೊ 81 ವಾಕ್ಯದ 1 ಸಾಲಿನ ಪ್ರಮುಖ ಅಂಶಗಳನ್ನು ಡಿಸ್ಕಸ್ ಮಾಡಿದ್ದೀನಿ. ಸೊ ಇವೆಲ್ಲ ಅಂಶಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತವೆ. ಸೊ ನಿಮಗೆ ಈ ಒಂದು ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಸಬ್ಸ್ಕ್ರೈಬನ್ನು ಮಾಡಿ. ಥ್ಯಾಂಕ್ ಯು.